ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೇಳೆ ಆಗಲಿ ತೆಂಗಿನಕಾಯಿ ಆಗಲಿ ಯಾವುದೇ ರೀತಿ ರುಬ್ಬದಲೇ ತುಂಬ ಈಸಿಯಾಗಿ ತುಂಬ ಅಂದರೆ ತುಂಬ ರುಚಿಯಾಗಿ ಮಾಡುವಂಥ ಮೆಂತ್ಯ ಸಾಂಬಾರು. ಯಾವುದೇ ರೀತಿ ಕಹಿ ಕೂಡ ಇರೋದಿಲ್ಲ ಈ ಸಾಂಬಾರು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕೊತಾ ಇದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಹಿಂಗೆ ಹಾಕೊತಾ ಇದ್ದೀನಿ. ಇಲ್ಲಿ ನಾನು 100 ಗ್ರಾಮ್ನಷ್ಟು ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ನದ್ದು ಕಟ್ ಮಾಡಿರುವಂಥ ಮಾಮೂಲಿ ಈರುಳ್ಳಿ, ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ, ಸುಳಿದಿರುವಂಥ ಬೆಳ್ಳುಳ್ಳಿನ ನಾನು ಇದಕ್ಕೆ ಹಾಕೊತಾ ಇದ್ದೀನಿ. ಜಜ್ಜಿ ಕೂಡ ಹಾಕ್ಕೋಬೋದು, ಹಾಗೆ ಕೂಡ ಹಾಕ್ಕೊಬೋದು. ಇವಾಗ ಇದನ್ನು ಚೆನ್ನಾಗಿ ಸಣ್ಣ ಉರಿಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ಇದನ್ನು ಸಾಫ್ಟ್ ಆಗೋ ರೀತಿ ಬಾಡಿಸ್ಬೇಕು. ನಾನಿಲ್ಲಿ ಮುಚ್ಚಿಬಿಟ್ಟು ಬಾಡಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಇದು ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀವೋ ಅಷ್ಟು ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕೊತಾ ಇದ್ದೀನಿ. ಇಲ್ಲಿ ನಾನು ದಪ್ಪದು 3 ಟೊಮೆಟೊನ ಕಟ್ ಮಾಡಿರುವಂಥ ಟೊಮೆಟೊನ ಹಾಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಬಾಡಿಸ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊತಾ ಇದ್ದೀನಿ ಸಾಫ್ಟ್ ಆಗಲಿ ಅನ್ನೋ ರೀತಿಯಿಂದ. ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಬೇಕು. ಇದನ್ನು ಸಾಂಬಾರು ಈರುಳ್ಳಿ ಯಾಕೆ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ದಪ್ಪ ಈರುಳ್ಳಿನೂ ಮಾಡ್ಬೋದು, ಆದರೆ ಸಾಂಬಾರು ಈರುಳ್ಳಿ ಯಾಕೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕೊತಾ ಇದ್ದೀನಿ, 1/4 ಚಮಚದಷ್ಟು. ಇದಕ್ಕೀಗ 1/2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು. ಇವಾಗ ಇದಕ್ಕೆ ನಾವು ಮಾಮೂಲಿ ಬೇಳೆ ಸಾಂಬಾರು ಮಾಡ್ತೀವಲ್ಲ ಅದ್ರದ್ದು 1 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಕರ್ವೇನ ಸೊಪ್ಪು ಕೂಡ ನಾನು ಇವಾಗ ಹಾಕೊತಾ ಇದ್ದೀನಿ. ಫಸ್ಟೇ ಹಾಕೊಂಡ್ರೆ ಕರ್ವೇನ ಸೊಪ್ಪು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಸೀದ್ ಥರ ಕಾಣುತ್ತೆ. ಸೊ ಈ ಟೈಮಲ್ಲಿ ಹಾಕೊಂಡ್ರೆ ಗ್ರೀನಿಶ್ ಆಗಿ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಒಂದು ಮೀಡಿಯಮ್ ಸೈಜ್ ನಿಂಬೆ ಗಾತ್ರದಷ್ಟು ನಿಂಬೆ ಹಣ್ಣಿನ ರಸನ ನಾನು ಇದಕ್ಕೆ ಹಿಂಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಇದಕ್ಕೆ ನಾನು ನೀರು, ನನಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ನಾನಿಲ್ಲಿ 1.5 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು 1-2-3 ನಿಮಿಷ ಒಂದು ಕುದಿ ಬರೋ ರೀತಿ ಕುದಿಸ್ಕೊತೀನಿ. ನೋಡಿ, ಇವಾಗ ಇದು ಕುದೀತಾ ಇದೆ. ಇವಾಗ ನಾನು ಇದನ್ನು ಪಕ್ಕಕ್ಕೆ ಇಳಿಸ್ಕೊಂಡು ಒಂದು ಕಡಾಯಿ ತೊಗೊತೀನಿ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊತೀನಿ. ಸೇಮ್ ಪ್ರಮಾಣ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಇದ್ದರೆ ಕಾಳು ಹಾಕೊಬೋದು, ಇಲ್ಲ ಅಂದರೆ ಮೆಂತ್ಯ ಪುಡಿ ಹಾಕೊಬೋದು. ಮೆಂತ್ಯ ಕಾಳು ಹಾಕೋದಾದರೆ ಜೀರಿಗೆ ಜೊತೆನೇ ಹಾಕ್ಕೊಳ್ಳಿ. 1-2 ನಿಮಿಷ ಜೀರಿಗೆನ ಚೆನ್ನಾಗಿ ಹುರ್ಕೊತೀನಿ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೆಂತ್ಯ ಪುಡಿ ಹಾಕೊತಾ ಇದ್ದೀನಿ 1/2 ಟೇಬಲ್ ಸ್ಪೂನಷ್ಟು. ಮೆಂತ್ಯ ಕಾಳಾದರೆ ಜೀರಿಗೆ ಜೊತೆನೇ ಹಾಕ್ಕೋಬೇಕು. ನಾನು ಇಲ್ಲಿ ಮೆಂತ್ಯ ಪುಡಿ ಬಳಸ್ತಾ ಇರೋದ್ರಿಂದ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಮೆಂತ್ಯ ಪುಡಿನ ಆ ಬಿಸಿಯಲ್ಲೇ ಸ್ವಲ್ಪ ಬಾಡಿಸ್ಕೊತೀನಿ. ಆ ಮೆಂತ್ಯ ಜೀರಿಗೆ ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರಲ್ಲಿ. ಇವಾಗ ಇದನ್ನು ಪೌಡ್ರು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೌಡ್ರ್ ಆಗುತ್ತೆ. ಇವಾಗ ನಾನು ಇದಕ್ಕೆ 2 ಟೀಸ್ಪೂನಷ್ಟು ನಾನು ಈ ಜೀರಿಗೆ ಮತ್ತು ಮೆಂತ್ಯನ ಏನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಆ ಪೌಡ್ರನ್ನು ಹಾಕೊತಾ ಇದ್ದೀನಿ.
ಇದನ್ನ ಹಾಕ್ಕೊಂಡು ತುಂಬ ಕುದಿಸೋ ಅವಶ್ಯಕತೆ ಇಲ್ಲ. ಇದನ್ನ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು. ನಾನು ಇವಾಗ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ. ಆ ಹುಳಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಸಿಹಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ನೋಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕೊತಾ ಇದ್ದೀನಿ. ನೋಡಿ ಸಾಂಬಾರು ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.